Subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಮಲ್ಟಿ ಲೆಂಟಿಲ್ ಸ್ಪ್ರೌಟ್ಸ್ ಕರಿ ಹೇಗೆ ಮಾಡೋದು, ಸ್ಪ್ರೌಟ್ಸ್ದು ಅಂದರೆ ಮೊಳಕೆ ಕಾಳದು ಕರಿ ಅಂತ ಹೇಳ್ತೀನಿ. ಅದಕ್ಕೆ ನೋಡಿ, 4 teaspoons ಕುಕ್ಕಿಂಗ್ ಆಯಿಲ್ನ ಕುಕ್ಕರ್ಗೆ ಹಾಕ್ಕೊಂಡು ಅದನ್ನು ಲೋ ಫ್ಲೇಮಲ್ಲಿಡಿ, ಅದು ಕಾಯತ್ಲು. ಅದಕ್ಕೆ 1 teaspoon ಜೀರಿಗೆ ಕಾಳು ಹಾಕ್ಕೊಳ್ಳಿ. ಅದು ನೋಡಿ, ಏನೇನಪ್ಪ ಇವಾಗ ಚಟಪಟ ಆಗುತ್ತೆ ಅನ್ನಬೇಕಾದ್ರೆ ಅದಕ್ಕೆ ಸಪೂರ ಕಟ್ ಮಾಡಿರುವಂಥ ನೀರುಳ್ಳಿ ಹಾಕ್ಕೊಳ್ಳಿ 1 cup. ಮತ್ತು ಅದಕ್ಕೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಸ್ವಲ್ಪ ಹೆಚ್ಚು ಕಡಿಮೆ ಆಮೇಲೆ ಹಾಕ್ಕೋಬೋದು. ಚೆನ್ನಾಗಿ ಆನಿಯನ್ ನೋಡಿ ಟ್ರಾನ್ಸ್ಲೂಸೆಂಟ್ ಅಂದರೆ ಕಲರ್ಫುಲ್ಲಾಗಿ ಪರಿಮಳಯುಕ್ತ ಆಗೋ ತನಕ ಅದನ್ನು ಫ್ರೈ ಮಾಡ್ಕೊಳ್ಳಿ. ನೀವು ಇವಾಗ ಆಯಿತು ನೋಡಿ, ಆನಿಯನ್ ಎಷ್ಟು ಚೆನ್ನಾಗಿ ಬ್ರೌನ್ ಆಗಿ ಪರಿಮಳಯುಕ್ತ ಆಯಿತು, ಹೌದಾ? ಟ್ರಾನ್ಸ್ಲೂಸೆಂಟ್ ಆಯಿತು. ಈಗ ಅದಕ್ಕೆ 1 teaspoon ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ಳಿ. ಅದರದ್ದು ಹಸಿ ವಾಸನೆ ಹೋಗೋ ತನಕ, ಅದರಲ್ಲೇ ಚೆನ್ನಾಗಿ ಅರೋಮೆಟಿಕ್ ಆಗೋ ತನಕ ಹುರ್ಕೊಳ್ಳಿ. ಆಯ್ತಲ್ಲ, ಈಗ ಆಯಿತು ನೋಡಿ. ಈಗ ಅದಕ್ಕೆ 1/2 teaspoon ಅರಶಿನ ಪುಡಿ ಹಾಕ್ಕೊಳ್ಳಿ, ಮತ್ತು 1/2 teaspoon ಗರಂ ಮಸಾಲೆ ಪುಡಿ ಹಾಕ್ಕೊಳ್ಳಿ. ಎರಡನ್ನೂ ಚೆನ್ನಾಗಿ ನೀರುಳ್ಳಿ ಮತ್ತು ಜೀರಿಗೆ ಜೊತೆ ಎಲ್ಲ ಚೆನ್ನಾಗಿ ಕಂಬೈನ್ ಆಗಿ ಅರೋಮೆಟಿಕ್ ಆಗೋ ತನಕ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಅದಕ್ಕೆ 2 tablespoons ಫ್ರೆಶ್ ಕೊಕೊನಟ್ ಅಂದರೆ ತೆಂಗಿನಕಾಯಿ ತುರಿ ಹಾಕ್ಕೊಳ್ಳಿ. ಅದನ್ನು ಅಷ್ಟು, ಅದ್ರ ಜೊತೆಯೇ ಹಸಿ ವಾಸನೆ ಹೋಗೋ ತನಕ 1 to 1.5 minutes ತನಕ ಚೆನ್ನಾಗಿ ಹುರ್ಕೊಂಡ್ರೆ ಸಾಕಾಗುತ್ತೆ. ಈಗ ಅದಕ್ಕೆ 1 teaspoon ಧನಿಯಾ ಪುಡಿ ಹಾಕಿ ಅದನ್ನು ಅಷ್ಟೇ ಚೆನ್ನಾಗಿ ಅದ್ರ ಜೊತೆಯೇ ಹುರ್ಕೊಂಡ್ಬಿಡಿ. ತುಂಬ ಚೆನ್ನಾಗಾಗುತ್ತೆ ಇದು ಕರಿ ಮಾತ್ರ. ಈಗ ಅದಕ್ಕೆ 2/3 cup ಸಪೂರ ಕಟ್ ಮಾಡಿರುವಂತಹ ಸಣ್ಣಾಗಿರೋ ಟೊಮೆಟೊ ಹಾಕ್ಕೊಳ್ಳಿ. 1 teaspoon ಬ್ಯಾಡಗಿ ಮೆಣಸಿನ ಪುಡಿ ಹಾಕ್ಕೊಳ್ಳಿ. ಬ್ಯಾಡಗಿ ಮತ್ತು ಚೆನ್ನಾಗಿ ಅದನ್ನು ಅದ್ರ ಒಟ್ಟಿಗೆ ಎಲ್ಲದರ ಒಟ್ಟಿಗೆ ಕಂಬೈನ್ ಆಗೋ ತನಕ ಕೈ ಆಡಿಸ್ಕೊಳ್ಳಿ. ಈಗ ಅದಕ್ಕೆ 1/2 cup ನೀರು ಹಾಕಿಬಿಟ್ಟು ಟೊಮೆಟೊ ಮಸಿ ಆಗೋ ತನಕ ಕುಕ್ ಮಾಡ್ಕೊಳ್ಳಿ. ಯಾಕಂದರೆ ಅದರದ್ದೆಲ್ಲ ಫ್ಲೇವರ್ ಬಿಡುತ್ತಲ್ಲ, ಆವಾಗ ಚೆನ್ನಾಗಿ ಬೇಗ ಅದರ ಜೊತೆ ಮಿಕ್ಸ್ ಆಗಿ ಬರುತ್ತೆ, ಆಮೇಲೆ ಕುಕ್ ಆಗ್ಬೋದಾಗ. ಇವಾಗ ನೋಡಿ, ಟೊಮೆಟೊ ಮಸಿ ಆಯ್ತು. ಈಗ ಅದಕ್ಕೆ ಮಲ್ಟಿ ಸ್ಪ್ರೌಟ್ಸ್ ಹಾಕ್ಕೊಳ್ಳಿ, ಲೆಂಟಿನದು ಸ್ಪ್ರೌಟ್ಸ್ 1.5 cup ಹಾಕ್ಕೊಳ್ಳಿ. ಚೆನ್ನಾಗಿ ಆ ಮಸಾಲೆ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ. ಆಯ್ತಲ್ಲ, ಈಗ ಅದಕ್ಕೆ ಬೆಲ್ಲ ಹಾಕಿ. ಬೆಲ್ಲ 1 teaspoon ಯಾಕೆ ಹಾಕೋದು ಅಂತಂದರೆ, ಒಂದೊಂದು ಸತಿ ಮೊಳಕೆ ಕಾಳುಗಳು ಬಿಟ್ಟರಿಷ್ ಫೀಲಿಂಗ್ ಕೊಡುತ್ತೆ, ಅದಕ್ಕೋಸ್ಕರ ಹಾಕೋದು. ಅಡ್ಜಸ್ಟ್ ಮಾಡಲಿಕ್ಕೆ ಈಗ ಆಪ್ಷನಲ್ಲೂ ಬೇಕಾದ್ರೆ ಹಾಕಿ ಬಿಡ್ತಿದ್ವಿ. 1 cup ನೀರು ಹಾಕಿ ಅದಕ್ಕೆ ಕಂಬೈನ್ ಮಾಡ್ಕೊಳ್ಳಿ. ಚೆನ್ನಾಗಿ ಕಂಬೈನ್ ಮಾಡಿ ಉಪ್ಪು ಬೇಕಾದ್ರೆ ನೋಡ್ಬಿಟ್ಟು ಹಾಕ್ಕೋಬೋದು. ಕೆನ್ ಚೆಕ್ ಸಾಲ್ಟ್ ಆ್ಯಂಡ್ ಆ್ಯಡ್. ಈಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಸಾಫ್ಟ್ ಆಗೋ ತನಕ ಕುಕ್ ಮಾಡಿ. ತುಂಬ ಸಾಫ್ಟ್ ಏನು ಆಗಬೇಕಂತಿಲ್ಲ, ಸುಮಾರಾಗಿ ಕುಕ್ಕಾಗಿ ಬಂದರೆ ಸಾಕು. ಯಾಕಂದರೆ ನಾವು ಸ್ಪ್ರೌಟ್ಸ್ದು ಸಲಾಡ್ ಕೂಡ ತಿಂತೀವಲ್ಲ, ಇವಾಗ ಚೆಕ್ ಮಾಡಿ ಆಗಿದೆಯಾ ಅಂತಂದ್ಬಿಟ್ಟು ನೋಡಿ, ಗೊತ್ತಾಗುತ್ತೆ ನಿಮ್ಗೆ. ಅದಕ್ಕೆ ಕೈ ಆಡಿಸ್ಬೇಕಾದ್ರೆ ಗೊತ್ತಾಗುತ್ತೆ ಚೆನ್ನಾಗಿ ಸಾಫ್ಟಾಗಿ ಆಗಿದೆ ಅಂತಂದ್ಬಿಟ್ಟು. ಯಾಕಂದರೆ ಒಂಥರ ಮುದ್ದೆ ಆಗಿ ಬಂದುಬಿಟ್ಟಿದೆ ಅಲ್ವಾ, ನೋಡಿ ಚೆನ್ನಾಗಿ ಕುಕ್ ಆಗಿಬಿಡ್ತು. ಈಗ ಅದಕ್ಕೆ ಕೊತ್ತಂಬರಿ ಸೊಪ್ಪಿಂದ ನೀವು ಗಾರ್ನಿಷ್ ಮಾಡ್ಕೋಬೋದು. ಈಗ ರೆಡಿ ಆಯಿತು ಯಮ್ಮಿ ಸ್ಪ್ರೌಟ್ಸ್ ಕರಿ. ಇದನ್ನು ಚಪಾತಿಗೆ, ಜೋಳದ ರೊಟ್ಟಿಗೆ, ಅಕ್ಕಿ ರೊಟ್ಟಿಗೆ, ಅನ್ನದ ಜೊತೆಗೆ, ಅನ್ನ ಬೆಳೆ ಜೊತೆಗೆ ಸಿಗ್ಬೋದು. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸಿಗ್ಲೇಟರ್, ಬಾಯ್.